ಇವತ್ತು ಕರುನಾಡು ಮಾತ್ರವಲ್ಲದೆ ದೇಶದೆಲ್ಲೆಡೆ ರಾಮನವಮಿಯ ಸಂಭ್ರಮ ಮನೆ ಮಾಡಿತು. ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆ ಅದ್ಭುತ ಕ್ಷಣವೊಂದಕ್ಕೆ ಸಾಕ್ಷಿಯಾಯಿತು. ರಾಮ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ರಾಮಲಲ್ಲನ ಹಣೆಗೆ ಸೂರ್ಯರಶ್ಮಿ ತಿಲಕವಿಟ್ಟ ಅಪರೂಪದ ದೃಶ್ಯಕ್ಕೆ ಇಡೀ ದೇಶ ಸಾಕ್ಷಿಯಾಯಿತು. ಸರಿಯಾಗಿ 12 ಗಂಟೆ ಸಮಯ. ಅಯೋಧ್ಯೆ ರಾಮಲಲ್ಲನ ಗರ್ಭಗುಡಿಯಲ್ಲಿ ಅದೊಂದು ಅಪರೂಪದ ದೃಶ್ಯ. ನೆತ್ತಿ ಮೇಲಿದ್ದ ಸೂರ್ಯ ಶ್ರೀರಾಮನ ಹಣೆಗೆ ತಿಲಕವಿಟ್ಟ ಮನಮೋಹಕ ಕ್ಷಣ. ಶ್ರೀರಾಮನೇ ಆದಿ, ರಾಮನೇ ಹಾದಿ. ಪ್ರೇಮ ಸುಧಿಯನ್ನ ಸಾರೋ ದಶರಥ ನಂದನನೇ ಸ್ಫೂರ್ತಿ. ಇವತ್ತು ಪ್ರಭು ಶ್ರೀರಾಮನ ನಾಮಸ್ಮರಣೆಯಲ್ಲಿ ಇಡೀ ಭಕ್ತ ವೃಂದವೇ ಮಿಂದೆದ್ದಿದೆ. ರಾಮನವಮಿಯಂದು ರಾಮನ ಆರಾಧಕರು ಮರ್ಯಾದ ಪುರುಷೋತ್ತಮನ ಧ್ಯಾನದಲ್ಲಿ ತಲ್ಲೀನರಾಗಿದ್ರು. ಇದೇ ಶುಭ ಗಳಿಗೆಯಲ್ಲಿ ಬಾಲರಾಮನ ಮೂರ್ತಿಗೆ ಸೂರ್ಯ ರಶ್ಮಿಯ ಸ್ಪರ್ಶ ಭಕ್ತರನ್ನ ಪುಳಕಿತಗೊಳಿಸ್ತು. ವಂಶಸ್ಥ ಜಾನಕಿ ವಲ್ಲಭ ಅಯೋಧ್ಯೆಯಲ್ಲಿ ವಿರಾಜಮಾನನಾಗಿರೋ ರಾಮ ಮಂದಿರದಲ್ಲಿ ಇದೇ ಮೊದಲ ಬಾರಿಗೆ ಈ ದೃಶ್ಯವನ್ನ ಕಾಣೋಕೆ ಸಾಧ್ಯವಾಗಿದೆ. ರಾಮ ನವಮಿಯಂದೇ ರಾಮನೂರಿನ ಮಂದಿರದಲ್ಲಿ ಸೂರ್ಯ ವಂಶದ ರಘುರಾಮನಿಗೆ ಸೂರ್ಯ ಪ್ರಭುವೇ ಸೂರ್ಯ ತಿಲಕವನ್ನಿಟ್ಟಿದ್ದಾನೆ. ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿಯಂದು ಬಾಲರಾಮನಿಗೆ ಸೂರ್ಯ ರಶ್ಮಿ ಸ್ಪರ್ಶಿಸುವಂತೆ ಅಯೋಧ್ಯೆ ದೇಗುಲವನ್ನ ವಿನ್ಯಾಸಗೊಳಿಸಲಾಗಿದೆ. ಅದರಂತೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಬಾಲರಾಮನ ಹಣೆ ಮೇಲೆ ಸುಮಾರು 70 ಮಿಲಿಮೀಟರ್ ಅಗಲದ ತಿಲಕ ಮೂಡಿದ್ದು ಭಕ್ತರು ಭಾವಪರವಶರಾಗಿದ್ರು. ಇವತ್ತಿನ ಈ ಅಮೋಘ ಕ್ಷಣಕ್ಕಾಗಿ ರಾಮಲಲ್ಲನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಚಿನ್ನಾಭರಣ, ವಜ್ರ, ವೈಢೂರ್ಯ ಹಾಗೂ ಹೂಗಳಿಂದ ಕೌಸಲ್ಯ ನಂದನನ್ನ ಸರ್ವಾಲಂಕೃತಗೊಳಿಸಲಾಗಿತ್ತು. ರಾಮ ಮಂದಿರವನ್ನ ಸರಿಸುಮಾರು 45 ಕ್ವಿಂಟಾಲ್ ಹೂಗಳಿಂದ ಶೃಂಗಾರ ಮಾಡಲಾಗಿತ್ತು. 12 ಗಂಟೆ ಸಮಯಕ್ಕೆ ರಾಮಲಲ್ಲನಿಗೆ 3-3.5 ನಿಮಿಷ ಸೂರ್ಯ ದೇವನ ಕಿರಣಗಳು ಸ್ಪರ್ಶಿಸಿದ್ದು 2 ನಿಮಿಷಗಳ ಕಾಲ ಸಂಪೂರ್ಣವಾಗಿ ತಿಲಕ ಗೋಚರಿಸಿದೆ. ಈ ಅದ್ಭುತ ದೃಶ್ಯವನ್ನ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಟ್ಯಾಬ್ನಲ್ಲಿ ಸೂರ್ಯ ತಿಲಕ ವೀಕ್ಷಿಸಿ ಮೋದಿ ನಮಸ್ಕಾರ. ಅಸ್ಸಾಂನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ರ್ಯಾಲಿ ಆಯೋಜನೆ ಮಾಡಲಾಗಿತ್ತು. ಸಮಾವೇಶದ ನಂತರ ಪ್ರಧಾನಿ ಮೋದಿ ಟ್ಯಾಬ್ನಲ್ಲಿ ಬಾಲರಾಮನಿಗೆ ಸೂರ್ಯ ತಿಲಕ ಸ್ಪರ್ಶಿಸೋದನ್ನ ನೋಡಿ ನಮಸ್ಕಾರ ಮಾಡಿದ್ದಾರೆ. ಈ ಸೂರ್ಯ ತಿಲಕ ನಮ್ಮ ಜೀವನಕ್ಕೆ ಶಕ್ತಿಯನ್ನ ತರಲಿ, ನಮ್ಮ ರಾಷ್ಟ್ರವು ವೈಭವದ ಎತ್ತರವನ್ನ ಏರೋಕೆ ಪ್ರೇರೇಪಿಸಲಿ ಅಂತ ಬರೆದುಕೊಂಡಿದ್ದಾರೆ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಶತಮಾನಗಳ ಬಳಿಕ ಶತಕೋಟಿ ಭಕ್ತರ ಕನಸು ಈಡೇರಿತ್ತು. ಇದೀಗ ರಾಮ ನವಮಿಯಂದೇ ಬಾಲರಾಮನಿಗೆ ಸೂರ್ಯ ತಿಲಕ ಇಟ್ಟಿರುವುದನ್ನ ಕಂಡು ಭಕ್ತರು ಪುನೀತರಾಗಿದ್ದಾರೆ. ಪ್ರತಿ ರಾಮನವಮಿಯಂದು ಈ ರೋಮಾಂಚಕ ಕ್ಷಣ ಭಕ್ತರಿಗೆ ಕಾಣಬರಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.